ಇತ್ತೀಚೆಗೆ IPS ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದಂತ ಕರ್ನಾಟಕ ಸಿಂಗಂ ಖ್ಯಾತಿಯ ಅಣ್ಣಾಮಲೈ ಶಬರಿಮಲೆಗೆ ತೆರಳಿ ಅಯ್ಯಪ್ಪ ಸ್ವಾಮಿ ದರ್ಶನ ಪಡೆದಿದ್ದಾರೆ ಬೆಟ್ಟ ಹತ್ತುವಾಗ ಹಾಗೂ ಇಳಿಯುವಾಗ ಅವರನ್ನು ಗುರುತಿಸಿದ ಕೆಲ ಭಕ್ತರು ಹಸ್ತಲಾಘವ ಕೊಟ್ಟು ಸೆಲ್ಫಿ ತೆಗೆಸಿಕೊಂಡಿದ್ದಾರೆ ಇನ್ನು ಕೇರಳದ ಸ್ಥಳೀಯ ಎಸ್ಪಿ ಒಬ್ಬರು ಅಣ್ಣಾಮಲೈ ಭೇಟಿಯಾಗಿ ಯೋಗಕ್ಷೇಮ ವಿಚಾರಿಸಿದ್ದಾರೆ ಬಹಳ ಸಮಯದಿಂದ ಶಬರಿಮಲೆಗೆ ಬರುವ ಸಂಕಲ್ಪ ಮಾಡಿದ್ದೆ ಕೆಲಸದ ಒತ್ತಡದಿಂದ ಆಗಿರಲಿಲ್ಲ ಮುಂದೇನು ಅಂತ ಆಮೇಲೆ ಹೇಳ್ತೀನಿ ಸದ್ಯ ದೇವರ ದರ್ಶನ ಮಾಡಿದ್ದೇನೆ ಅಂತ ಅಣ್ಣಾಮಲೈ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಸಿಂಗಂ ಮನದಾಳ ಏನು ಯಾವ ಉದ್ದೇಶದಿಂದ ಈಗ ಆಫ್ ಕೋರ್ಸ್ ದರ್ಶನವನ್ನ ಮಾಡಿರ್ತಾರೆ ಕೆಲವೊಬ್ರು ಹರಕೆ ತೀರಿಸಲಿಕ್ಕೆ ಹೋಗಿರ್ತಾರೆ ಇನ್ನು ಮುಂದಿನ ಕೆಲಸ ಕಾರ್ಯಗಳು ಸುಗಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ದರ್ಶನ ಪಡೆಯೋದನ್ನೆಲ್ಲ ನಾವು ನೋಡ್ತಾ ಇರ್ತೀವಿ ಆದರೆ ಅಯ್ಯಪ್ಪ ಸ್ವಾಮಿ ದರ್ಶನ ಪಡೆದಂತಹ ಅಣ್ಣಾಮಲೈ ಮಾತುಗಳನ್ನು ಯಾವ ರೀತಿ ಅನಲೈಸ್ ಮಾಡಬಹುದು ಈ ಸಂದರ್ಭದಲ್ಲಿ ನಾವು ನಿನ್ನೆ ಉಡುಪಿಯಿಂದ ಸುಮಾರು ಒಂದು 45 ಜನರ ತಂಡ ನಾವು ಶಬರಿಮಲೆಗೆ ಹೋಗಿದ್ವಿ ಅದರಲ್ಲಿ ಮಾಧ್ಯಮದವರು ಕೂಡ ಬಹಳಷ್ಟು ಮಂದಿ ಇದ್ರು ಅಲ್ಲಿಗೆ ಬಂದಾಗ ನಾವು ಅಣ್ಣಾಮಲೈ ಅವರನ್ನ ಗುರುತಿಸಿದ್ವಿ ಕಾರಣ ಏನಂದ್ರೆ ಅವರು ಸದಾಕಾಲವೂ ಕೂಡ ಪ್ರಚಾರದಿಂದ ಸ್ವಲ್ಪ ದೂರ ಇರುವ ಯಾಕಂದ್ರೆ ಅವ್ರ ದೇವಸ್ಥಾನಕ್ಕೆಲ್ಲ ಹೋದಾಗ ಹೆಚ್ಚಿಗೆ ಯಾರತ್ರ ಜೊತೆ ಮಾತಾಡಲ್ಲ ಅದು ನಮ್ಗೆ ಉಡುಪಿಯಲ್ಲಿದ್ದಾಗ ಗೊತ್ತಿತ್ತು ಆದ್ರೆ ನಿನ್ನೆ ದಿನ ಏನಾಗಿತ್ತಂದ್ರೆ ಅಣ್ಣಾಮಲೈನ ಗುರುತಿಸಿದ ತಕ್ಷಣ ಬಹುಶಃ ನೋಡಿದ್ರೆ ಅವ್ರ ಜೊತೆ ಅಲ್ಲಿನ ಪಟ್ಟಣಂತಿತ ಎಸ್ ಪಿ ಕೂಡ ಇದ್ರು ಅದ್ರ ಜೊತೆಗೇನೆ ಸಾಕಷ್ಟು ಜನ ಪೊಲೀಸರು ಅವ್ರಿಗೆ ಜೊತೆ ಆಗಿದ್ರು ಆದ್ರೆ ಪೊಲೀಸರು ಯಾರು ಕೂಡ ಅವ್ರು ಕಾಶಿ ಯೂನಿಫಾರ್ಮ್ ಅಲ್ಲಿ ಇದ್ದಿಲ್ಲ ಎಲ್ಲರೂ ಕೂಡ ಭಕ್ತರಾಗಿ ಬಂದಿದ್ರು ಜೊತೆಗೆ ಅಣ್ಣಾಮಲೈ ಅವರನ್ನ ಗುರುತಿಸಿದಂತ ತಮಿಳುನಾಡಿನವರಾಗಿರ್ಬೋದು ನಮ್ಮ ಕರ್ನಾಟಕದವರಾಗಿರೋರು ಅವ್ರ ಜೊತೆ ಸೆಲ್ಫಿ ತಗೊಳ್ಳೋದಕ್ಕೆ ಮುಂದಾಗಿದ್ರು ಇದೇ ಕಾರಣಕ್ಕೆ ಏನಾಯ್ತು ಅಣ್ಣಾಮಲೈ ಬಂದಿದ್ದಾರೆ ನಮ್ ಜೊತೆನೂ ಮಾತಾಡಿದ್ರು ಅವರ ಈ ಉಡುಪಿಯಲ್ಲಿ SP ಅವರಾಗಿದ್ರು ಈ ಕಾರಣದಿಂದ ನಮ್ ಜೊತೆ ಮಾತಾಡಿ ಏನಂದ್ರೆ ಮಾಮೂಲಾಗಿ ಅಯ್ಯಪ್ಪನ ದರ್ಶನ ಮಾಡೋದಕ್ಕೆ ಬಂದಿದೆ ನಾನು ಮಾತನ್ನ ಅಷ್ಟೇ ಹೇಳಿದ್ದಾರೆ ಮತ್ತೆ ಈಗಾಗಲೇ ಇನ್ನು ಅವ್ರದ್ದು ರೆಸಿಗ್ನೇಷನ್ ಆಗಿದೆ ಅಥವಾ ಇನ್ನೂ ಕಂಪ್ಲೀಟ್ ಪ್ರೊಸೆಸ್ ಮುಗ್ದಿಲ್ಲ ಅದಾದ ಬಳಿಕ ಅಷ್ಟೇ ಇನ್ನು ಮುಂದಿನ ತೀರ್ಮಾನ ಕೈಗೊಳ್ತೇನೆ ಅದೇ ರೀತಿ ಇಲ್ಲಿ ದೇವಸ್ಥಾನದ ದೇವರ ದರ್ಶನ ಪಡೆಯೋದಕ್ಕೆ ಬಂದಿದೆ ಇದು ನನ್ನ ನೆಚ್ಚಿನ ಕ್ಷೇತ್ರ ಅಂತಾನೆ ಹೇಳಿದ್ದಾರೆ ಬಹಳಷ್ಟು ಜನ ಸುತ್ತುವರೆದಿದ್ದು ಈಗಲೂ ಕೂಡ ಅಣ್ಣಾಮಲೈಯವರಿಗೆ ಅದೇ ರೀತಿಯಾದಂತಹ ಬೇಡಿಕೆ ಇದೆ ಅದೇ ಜನಸ್ಪಂದನೆ ಇದೆ ಅದೇ ರೀತಿಯಾಗಿ ಆ ಜನಪ್ರಿಯತೆಯನ್ನು ಅಣ್ಣಾಮಲೈಯವರು ಇವತ್ತು ಉಳ್ಕೊಂಡಿದ್ದಾರೆ ಯಾಕೆಂದ್ರೆ ಅವರು ಅವರ ನೇರ ಮಾತು ಖಡಕ್ ನಿರ್ಧಾರಗಳು ಜೊತೆಗೇನೆ ಅವರ ಪಾರದರ್ಶಕವಾದಂತಹ ಏನು ವ್ಯಕ್ತಿತ್ವ ಇದೆ ಅದರಿಂದಾಗಿ ಅಣ್ಣಾಮಲೈ ಅವರು ಎಷ್ಟು ಜನಪ್ರಿಯರು ಅನ್ನೋದು ಕೇವಲ ಜಿಲ್ಲೆಗೆ ಸೀಮಿತವಾಗದೆ ರಾಜ್ಯಕ್ಕೆ ಸೀಮಿತವಾಗದೆ ಅವರು ಹೊರ ರಾಜ್ಯಗಳು ಕೂಡ ಅಷ್ಟು ಪ್ರಸಿದ್ಧಿಯನ್ನು ಪಡೆಯುತ್ತಾರೆ ಅನ್ನೋದನ್ನ ಈ ಮೂಲಕ ನೋಡ್ಬೋದು ನಿಜ ಅವರ ಒಂದು ದಕ್ಷ ಅಧಿಕಾರ ಅಥವಾ ದಕ್ಷ ಅಧಿಕಾರಿ ಅನ್ನೋದನ್ನು ಕೂಡ ಈ ಮೂಲಕ ಸಾಬೀತುಪಡಿಸಿದ್ದಾರೆ ಅನ್ಸುತ್ತೆ ಥ್ಯಾಂಕ್ ಯು ವೆರಿ ಮಚ್ ನಾಗರಾಜ್ ತಮ್ಮೆಲ್ಲ ಮಾಹಿತಿಗೆ